ಶ್ರೀ ನಮಃ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ವಾರ ವಾರ ಎಷ್ಟು ಬೇಗ ಬೇಗ ಬರುತ್ತೆ ಹಿಂದಿನ ವಾರ ಏನಾಯಿತು ಅಂತ ಯೋಚನೆ ಮಾಡೋದ್ರೊಳಗೆ ಮುಂದಿನ ವಾರಕ್ಕೆ ಕಾಲಿಟ್ಟಿರ್ತೀವಿ ಹೊಸ ಹೊಸ ಆಕಾಂಕ್ಷೆಗಳು ಹೊಸತೇನಾದರೂ ಕೂಡ ಬರುತ್ತಾ ಅನ್ನುವಂತಹ ಒಂದು ಆಲೋಚನೆಗಳು ಎಲ್ರಿಗೂ ಕೂಡ ಬರ್ತಕ್ಕಂಥದ್ದು ಸಹಜ ಹಾಗಾಗಿ ಈ ವಾರದಲ್ಲಿ ಯಾವ ರಾಶಿಯವರಿಗೆ ಏನು ಫಲ ಇರುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ಅಕಸ್ಮಾತ್ ಸಮಸ್ಯೆ ಇರೋದಾದರೆ ಪರಿಹಾರಗಳನ್ನು ಮಾಡಿಕೊಳ್ಳೋಣ ಉತ್ತಮವಾಗಿರ್ತಕ್ಕಂತಹ ದಿನಗಳು ಇದೆ ಅಂತ ಗೊತ್ತಾದಾಗ ಹೆಚ್ಚು ಹೆಚ್ಚು ಉತ್ತಮವಾದಂತಹ ಕೆಲಸಗಳನ್ನು ಮಾಡಿಕೊಳ್ಳುವ ಕಡೆಗೆ ಕೂಡ ನಾವು ಗಮನವನ್ನು ಹರಿಸೋಣ ಇದೇ ಏಪ್ರಿಲ್ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಈ ಏಳು ದಿವಸಗಳಲ್ಲಿ ಈ ವಾರದಲ್ಲಿ ಬರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಾಫಲಗಳು ಹೀಗಿವೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸ್ವಲ್ಪ ಈ ವಾರದ ಪ್ರಾರಂಭದಲ್ಲಿ ದೋಷಾರೋಪಗಳನ್ನು ಹೊತ್ತುಕೊಳ್ಳುವಂತಹ ಒಂದು ಅವಕಾಶ ಬರ್ತಾ ಇದೆ ಆದರೂ ಕೂಡ ನಿಮ್ಮಲ್ಲಿರ್ತಕ್ಕಂತಹ ಕರಕುಶಲತೆ ಕೌಶಲ್ಯ ಇವೆಲ್ಲವೂ ಕೂಡ ಆ ಆರೋಪಗಳನ್ನೆಲ್ಲವನ್ನೂ ಕೂಡ ಪಕ್ಕಕ್ಕೆ ಸರಿಸುವಂತೆ ಮಾಡಿಬಿಡುತ್ತೆ ಅದು ನಿಮ್ಮ ಜಾಣ್ಮೆಯಿಂದಾಗಿ ಹಾಗಾಗಿ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಯಾವುದೇ ಆರೋಪವನ್ನು ತಂದುಕೊಳ್ಳದೇ ರೀ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಿ ಸ್ವಲ್ಪ ಶ್ರದ್ಧೆಯನ್ನು ತೋರಿಸಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಒಂದು ರೀತಿಯ ಹಿತಕರವಾಗಿರ್ತಕ್ಕಂತಹ ಮಾತನಾಡೋದನ್ನು ಸ್ವಲ್ಪ ಅಭ್ಯಾಸವನ್ನು ಮಾಡಿಕೊಳ್ಳಿ ಅದರಿಂದಾಗಿ ಅನೇಕ ಸಮಸ್ಯೆಗಳು ಸುಲಭವಾಗಿ ಪರಿಹಾರ ಆಗೋದಕ್ಕೆ ಸಾಧ್ಯವಾಗುತ್ತೆ ಯಾರಾದರೂ ಕೂಡ ವಿ ಮಹಿಳೆಯರು ಈ ಒಂದು ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಹೊಸದಾದಂತಹ ಒಂದು ಉದ್ಯೋಗ ಸಿಕ್ಕುವಂತಹ ಅವಕಾಶ ಇದೆ ಅಥವಾ ಸ್ವತಃ ಉದ್ಯಮಿಗಳೇ ಆಗಿದ್ದಲ್ಲಿ ಅವರಿಗೆ ಹೊಸದಾದ ಒಂದು ಪ್ರಾಜೆಕ್ಟ್ ಅವರ ಕೈಗೆ ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ ಹಾಗಾಗಿ ನಿಮಗೂ ಕೂಡ ಈ ಈ ಒಂದು ನಿಟ್ಟಿನಲ್ಲಿ ಉತ್ತಮವಾದಂತಹ ಫಲ ಈ ವಾರದಲ್ಲಿ ಕಾಣ್ತೀರಾ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಮೇಷರಾಶಿಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಉದ್ಯೋಗ ಅವಕಾಶ ಆಗುವಂತಹ ಲಕ್ಷಣಗಳಿದೆ ಆದರೂ ಕೂಡ ಸ್ವಲ್ಪ ಆಲಸ್ಯವನ್ನು ತೋರಿಸ್ತೀರಾ ನಿಮ್ಮ ಆಲಸ್ಯದಿಂದಾಗಿ ಕೆಲವೊಮ್ಮೆ ಸ್ವಲ್ಪ ಹಿನ್ನಡೆ ಕೂಡ ಆಗುವಂತಹ ಲಕ್ಷಣಗಳಿದೆ ಹಾಗಾಗಿ ಸ್ವಲ್ಪ ಆಲಸ್ಯವನ್ನು ಬಿಡಿ ಸ್ವಲ್ಪ ಚಟುವಟಿಕೆಯಾಗಿ ಉಲ್ಲಸಿತರಾಗಿ ನೀವು ಅದರಲ್ಲಿ ತೊಡಗಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಫಲಿತಾಂಶವನ್ನು ಕಾಣೋದಕ್ಕೆ ಅವಕಾಶ ಆಗುತ್ತೆ ಆದರೆ ಸ್ವಲ್ಪ ಆರೋಗ್ಯದ ಕಡೆ ಈ ವಾರದಲ್ಲಿ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ ಸ್ವಲ್ಪ ಶೀತ ನೆಗಡಿ ಕೆಮ್ಮು ಅಥವಾ ಜ್ವರ ಈ ರೀತಿ ಬಾಧೆಗಳು ಕೂಡ ಬರುವಂತಹ ಲಕ್ಷಣಗಳಿದೆ ಆ ನಿಟ್ಟಿನಲ್ಲಿ ಸೂಕ್ಷ್ಮವಾಗಿ ಮನೆಯಲ್ಲಿ ಮಾಡ್ಕೊಳ್ತಕ್ಕಂತಹ ಮದ್ದನ್ನು ಮೊದಲಿಂದನೇ ಮಾಡ್ತಾ ಬಂದಿದ್ದೆ ಆದರೆ ಅದು ಯಾವುದು ಕೂಡ ಜಾಸ್ತಿ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬಹುದು ವೃಷಭ ರಾಶಿ ವೃಷಭರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನು ಕಾಣ್ತಕ್ಕಂತಹ ಯೋಗ ಇದೆ ಯಾರು ಈ ವಿದೇಶವನ್ನು ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತ ಅವತ್ತಿಂದ ಕನಸು ಕಾಣ್ತಾ ಇದ್ದೀರಾ ನಿಮಗೆ ಈ ವಾರದಲ್ಲಿ ಉತ್ತಮವಾದಂತಹ ಅವಕಾಶಗಳು ಬರುತ್ತೆ ನೀವು ಹೋಗೋದಕ್ಕೆ ಈ ವಾರದಲ್ಲಿ ಪ್ರಯತ್ನ ಪಟ್ಟಿದ್ದೆ ಆದರೆ ಸುಲಭವಾಗಿ ಹೋಗೋದಕ್ಕೆ ಬೇಕಾಗುವ ಎಲ್ಲ ಸೌಕರ್ಯಗಳು ಕೂಡ ನಿಮಗೆ ಒದಗಿ ಬರುತ್ತೆ ನೀವು ಅಲ್ಲಿ ಹೋದಾಗಲೂ ಕೂಡ ನಿಮಗೆ ಬೇಕಾಗ್ತಕ್ಕಂತಹ ಅನೇಕ ಸೌಲಭ್ಯಗಳು ಸುಲಭವಾಗಿ ಯಾರ ಮುಖಾಂತರನೋ ನಿಮಗೆ ಅನುಕೂಲ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ ಜೊತೆಗೆ ನೀವು ಮಾಡ್ತಕ್ಕಂತಹ ಕೆಲಸವನ್ನು ಗುರುತಿಸಿ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರು ಅಥವಾ ಸಹೋದ್ಯೋಗಿಗಳು ನಿಮ್ಮನ್ನು ಒಂದು ರೀತಿಯ ಮಾದರಿಯಾಗಿ ಇಟ್ಕೊಳ್ಳುವಂತಹ ಒಂದು ಯೋಚನೆಯನ್ನು ಮಾಡುವಂತಹ ಒಂದು ಕಾರ್ಯವೈಖರಿ ಈ ವಾರದಲ್ಲಿ ನಿಮ್ಮದಾಗಿದೆ ಹಾಗಾಗಿ ಬಹಳ ಸಂತೋಷದಿಂದ ಇರ್ತೀರಾ ನೀವು ಖುಷಿ ಇರ್ತೀರಾ ಬಹುಶಃ ಯಾವುದಾದರೂ ಹೊರಗಡೆಗೆ ಪ್ರಯಾಣ ಮಾಡುವಂತಹ ಅವಕಾಶವೂ ಬರುತ್ತೆ ಅದರಲ್ಲೂ ಕೂಡ ಕಚೇರಿಯ ಕೆಲಸದ ನಿಮಿತ್ತವಾಗಿಯೇ ಕೆಲಸಕ್ಕೆ ಹೋಗುವಂತಹ ಪ್ರಯಾಣವನ್ನು ಮಾಡ್ತಕ್ಕಂತಹ ಅವಕಾಶ ಬರುತ್ತೆ ಅದರಲ್ಲಿ ಮೇಲಧಿಕಾರಿಗಳ ಜೊತೆಯಲ್ಲೇ ಪ್ರಯಾಣವನ್ನು ಮಾಡ್ತೀರಾ ಆವಾಗ ಅನೇಕ ಚರ್ಚೆಗಳು ಬರುತ್ತೆ ಅದರಲ್ಲೆಲ್ಲವೂ ಕೂಡ ನಿಮ್ಮದೇ ಮಾತು ಮೇಲುಗೈಯಾಗಿ ಕೂಡ ಕಂಡುಬರುವಂತಹ ಲಕ್ಷಣಗಳಿದೆ ಇದನ್ನೆಲ್ಲ ನೀವು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ಮುಂದಿನ ದಿನಗಳಿಗೆ ಒಂದು ಒಳ್ಳೆಯ ಒಂದು ಯೋಜನೆಯನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದಿದೆ ಆದರೆ ಮನೆಯಲ್ಲಿ ಸ್ವಲ್ಪ ಮಾತುಕತೆಗಳು ಬರುವಂಥದ್ದು ಮನಸ್ತಾಪ ಆಗುವಂಥದ್ದು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಕಿರಿಕಿರಿ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಆಗುವಂತಹ ಲಕ್ಷಣಗಳು ಕೂಡ ಇರೋದರಿಂದ ಕುಟುಂಬದ ವಾತಾವರಣದಲ್ಲಿ ಸ್ವಲ್ಪ ನೀವು ಮನಸ್ಸಿಗೆ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತಕ್ಕಂತಹ ಲಕ್ಷಣ ಕಂಡುಬರುತ್ತೆ ಹಾಗಾಗಿ ಜೊತೆಯಲ್ಲಿರುವವರ ಜೊತೆ ಕುಟುಂಬದಲ್ಲಿರುವವರ ಜೊತೆ ಸ್ವಲ್ಪ ನೀವು ಕೋಪ ಸಿಟ್ಟು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ನಿಧಾನವಾಗಿ ವ್ಯವಹರಿಸಿ ಸಮಾಧಾನವಾಗಿ ಮಾತನಾಡಿ ಅದರಿಂದ ಎಷ್ಟೋ ಸಮಸ್ಯೆಗಳು ಇರೋ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ರೀತಿಯ ಶುಭ ಫಲಗಳು ಇದೆ ಒಂದೆರಡು ಮಾತ್ರ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಂಡು ಬರಬಹುದಾಗಿದೆ ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏನೋ ಇದ್ದಕ್ಕಿದಾಗೆ ಹಣ ಕಟ್ಟಬೇಕು ಅನ್ನುವಂಥದ್ದು ಏನೋ ಒಂದು ಸಮಸ್ಯೆ ಬರುತ್ತೆ ಹಣವನ್ನು ತೊಡಗಿಸೋದರಲ್ಲಿ ಸ್ವಲ್ಪ ಕಷ್ಟವನ್ನು ಪಡ್ತೀರ ಆದರೆ ಈ ವಾರದಲ್ಲಿ ದೈವ ನಿಮ್ಮ ಭಾಗಕ್ಕೆ ಬಹಳ ಚೆನ್ನಾಗಿದೆ ಹಾಗಾಗಿ ಏನಾಗುತ್ತೆ ಯಾರೋ ಬರ್ತಾರೆ ಹೇಗೋ ಹಣ ಒದಗತ್ತೆ ಅಯ್ಯೋ ಇಷ್ಟೊಂದು ಕಠಿಣವಾಗಿತ್ತ ಅನ್ನೋ ಅಷ್ಟು ಸುಲಭವಾಗಿ ಪರಿಹಾರವಾಗಿ ಹೋಗುತ್ತೆ ಹಾಗಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದ್ದಂತಹ ತೊಡಕು ಸುಲಭವಾಗಿ ನಿವಾರಣೆ ಆಗುತ್ತೆ ನೀವು ಮಾಡಬೇಕನ್ಕೊಂಡಿದ್ದ ಕೆಲಸ ಎಲ್ಲವೂ ಕೂಡ ಬಹಳ ಶೀಘ್ರಗತಿಯಲ್ಲಿ ನಡೆಯುತ್ತೆ ಈ ವಾರದಲ್ಲಿ ಅದರಿಂದ ಬರಬೇಕಾಗಿರ್ತಕ್ಕಂತಹ ಫಲಾಫಲಗಳು ಕೂಡ ಬಹಳ ಶೀಘ್ರವಾಗಿಯೇ ನಿಮ್ಮ ಕೈ ಸೇರುವಂತೆ ಆಗುವಂಥದ್ದಿದೆ ಆದರೆ ಸ್ವಲ್ಪ ಈ ಮಧುಮೇಹಿಗಳು ಯಾರೆಲ್ಲ ಇದ್ದೀರಾ ಅಂಥವರಿಗೆ ಸ್ವಲ್ಪ ಸಮಸ್ಯೆಗಳು ಉಲ್ಬಣವಾಗುವಂತಹ ಅವಕಾಶಗಳಿದೆ ಆ ನಿಟ್ಟಿನಲ್ಲಿ ಸ್ವಲ್ಪ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ ನೀವು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬರ್ತಕ್ಕಂಥದ್ದು ಅವಕಾಶ ಇದೆ ಮತ್ತು ಮನೆಯಲ್ಲಿ ನಿಮ್ಮ ಸಂಗಾತಿಯೊಡನೆ ಏನಾದರೂ ಅವರ ಯಾವುದಾದರೂ ಕೂಡ ನಿಮಗೆ ಸಲಹೆಯನ್ನು ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅದರಿಂದ ನಿಮಗೆ ಹೆಚ್ಚಿನ ಲಾಭ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಯಾರೆಲ್ಲ ಈ ರಾಶಿಯಲ್ಲಿರ್ತಕ್ಕಂತಹ ಹಣ್ಣು ತರಕಾರಿ ವ್ಯಾಪಾರ ಮಾಡುವಂಥವ್ರು ಅಥವಾ ಸಣ್ಣ ಉದ್ಯಮವನ್ನು ನಡೆಸ್ತಕ್ಕಂಥವ್ರು ಇದ್ದೀರಾ ಅವರೆಲ್ಲರೂ ಕೂಡ ಹೆಚ್ಚಿನ ಲಾಭ ಸಿಕ್ಕುವಂತಹ ಲಕ್ಷಣಗಳು ಕೂಡ ಇದೆ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಲಾಭದ ಅಂಶ ಜಾಸ್ತಿಯಾಗಿಯೇ ಇದೆ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಅನ್ನೋದನ್ನು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಶುಭವಾಗುವಂತಹ ಲಕ್ಷಣಗಳು ಇದೆ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ವಾರ ಬಹಳ ಅತ್ಯದ್ಭುತವಾದಂತಹ ವಾರ ಅಂತಲೇ ಹೇಳ್ಬೋದು ನಿಮ್ಮ ಸಾಧನೆಯ ಒಂದು ಗುರಿ ಬಹಳ ಎತ್ತರಕ್ಕೆ ಬೆಳೀತಾ ಇದೆ ಆ ಒಂದು ಸಾಧನೆಗೆ ಉತ್ತಮವಾದಂತಹ ಶ್ರೇಷ್ಠ ಸಾಧನೆ ಪುರಸ್ಕಾರ ಅಥವಾ ಪ್ರಶಸ್ತಿ ಸಿಕ್ಕುವಂತಹ ಅವಕಾಶ ಈ ವಾರದಲ್ಲಿ ಬರುವಂತಹ ಲಕ್ಷಣಗಳಿದೆ ಜೊತೆಗೆ ನಿಮ್ಮ ಕಾರ್ಯವೆಲ್ಲವೂ ಕೂಡ ವಿಶೇಷವಾಗಿ ಯಶಸ್ಸಿನ ಕಡೆಗೆ ಇದೆ ಅದರಿಂದ ಬರ್ತಕ್ಕಂತಹ ಫಲಗಳು ಕೂಡ ವಿಶೇಷವಾಗಿ ಲಾಭವಾಗುವಂತನೇ ಇರತಕ್ಕಂಥದ್ದು ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಸಂತೋಷವನ್ನು ಕಾಣುವಂತಹ ಯೋಗ ನಿಮ್ಮದಾಗಿದೆ ಆದರೆ ಒಂದೇ ಒಂದು ಸಣ್ಣ ತೊಡಕು ಕಾನೂನು ಬಾಹಿರವಾಗಿರ್ತಕ್ಕಂತಹ ಚಟುವಟಿಕೆಯಲ್ಲಿ ನೀವು ಭಾಗವಹಿಸುವಂತಹ ಲಕ್ಷಣ ಇದೆ ಅದರಿಂದಾಗಿ ಕಾನೂನಿನ ಒಂದು ತೊಡಕಿನಿಂದಾಗಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದಾದಂತಹ ಅವಕಾಶ ಇದೆ ಹಾಗಾಗಿ ಗೊತ್ತಿಲ್ಲದೇ ಇರುವಂತಹ ವ್ಯವಹಾರಕ್ಕೆ ಅಥವಾ ಪರಿಚಯ ಇಲ್ಲದೆ ಇರುವಂತಹ ಅಪರಿಚಿತರ ಜೊತೆಯಲ್ಲಿ ಯಾವುದೇ ವ್ಯವಹಾರಕ್ಕೂ ಕೂಡ ಕೈ ಹಾಕಬೇಡಿ ವಾರ ಚೆನ್ನಾಗಿಯೇ ಇದೆ ಆದರೂ ಕೂಡ ಈ ರೀತಿ ಆಕಸ್ಮಿಕವಾಗಿ ಬರ್ತಕ್ಕಂತಹ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಯೋಗ ಕೂಡ ಇರೋದರಿಂದ ನೀವು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ತುಂಬ ಅನುಕೂಲ ಜೊತೆಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂತಹ ಯಾವುದೋ ಒಂದು ವ್ಯವಹಾರ ನ್ಯಾಯಾಲಯದಲ್ಲಿ ಇದ್ದಿದ್ದೆ ಆದರೆ ಅದು ನಿಮ್ಮಂತೆ ಆಗುವಂತಹ ಯೋಗ ಇದೆ ಅದು ನಿಮ್ಮ ಪಾಲಿಗೆ ಆ ಕಾಗದ ಪತ್ರಗಳೆಲ್ಲವೂ ಕೂಡ ವಾಪಸ್ ನಿಮ್ಮ ಕೈಗೆ ಸಿಕ್ಕುವಂತಹ ಲಕ್ಷಣಗಳು ಕೂಡ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಈ ವಾರದಲ್ಲಿ ನಿಮಗೆ ಯಶಸ್ಸು ಖಂಡಿತವಾಗಿದೆ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರ ರಾಶಿಯಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಸೂಚನೆ ಏನು ಅಂತ ಹೇಳಿದ್ರೆ ಈ ವಾರದಲ್ಲಿ ಯಾವುದಾದರೂ ಹೊಸ ಪರೀಕ್ಷೆಗೆ ನೀವು ಹಣ ಕಟ್ಟಬೇಕಾಗಿದ್ರೆ ಅಥವಾ ಸಹಿ ಮಾಡಬೇಕಾಗಿದ್ದರೆ ಅಥವಾ ಫಲಿತಾಂಶ ಎದುರು ನೋಡುವಂಥ ಇದ್ದರೆ ಅವೆಲ್ಲವೂ ಕೂಡ ಬಹಳ ಚೆನ್ನಾಗಿ ನಡೆಯುವಂತಹ ಕಾಲ ಆಗಿದೆ ಹಾಗಾಗಿ ಹೊಸದ್ಯಾವ್ದಾದ್ರು ಪ್ರಯತ್ನ ಇದ್ದರೆ ಈ ವಾರದಲ್ಲಿ ಮಾಡಿಕೊಳ್ಳಿ ಅದರಿಂದ ಮುಂದಿನ ದಿನಗಳಲ್ಲಿ ಅನುಕೂಲವಾಗತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬರ್ತಕ್ಕಂಥದ್ದು ಸ್ವಲ್ಪ ಅಶುಭಕರವಾಗಿರ್ತಕ್ಕಂತಹ ವಾತಾವರಣ ಕಂಡು ಬರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನೋಡಬೇಕಾಗತ್ತೆ ಹಾಗಂತ ಯೋಚನೆ ಮಾಡೋದು ಬೇಡ ವಾರಾಂತ್ಯಕ್ಕೆ ಬಹಳ ಅನುಕೂಲ ಆಗುವಂತೆ ಇದೆ ವಾರದ ಮೊದಲರ್ಧದಲ್ಲಿ ಸಂಗಾತಿಯ ಅಥವಾ ನಿಮ್ಮ ಮನೆಯವರ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗುವಂತೆ ಇದೆ ತಾಯಿಯ ಜೊತೆ ಹೆಚ್ಚು ಕಮ್ಮಿ ಒಂದು ರೀತಿಯ ಮನಸ್ತಾಪ ಗಳಿಸ್ಕೊಳ್ಳುವಂತಹ ಒಂದು ಅವಕಾಶ ಬರ್ತಾ ಇದೆ ಜೊತೆಗೆ ನಿಮ್ಮ ಒಂದು ಯಾವುದೋ ಕಾರ್ಯ ಆಗಬೇಕಾಗಿತ್ತು ಇಷ್ಟರೊಳಗೆ ಅದು ಬಹಳ ನಿಧಾನ ಆಗ್ತಾ ಇದೆ ಅದು ಮುಂದುವರಿತಾ ಇಲ್ಲ ಅನ್ನುವ ಒಂದು ಒತ್ತಡ ನಿಮ್ಮಲ್ಲಿ ಸೇರಿಕೊಂಡು ಆ ಒತ್ತಡದಿಂದ ತುಂಬ ಬಳಲ್ತಾ ಇದ್ದೀರಾ ನೀವು ಹಾಗಾಗಿ ನಿಮ್ಮ ಮನಸ್ಸಿನ ನೆಮ್ಮದಿ ತುಂಬ ಕಡಿಮೆಯಾಗಿದೆ ಅಶಾಂತಿಯ ವಾತಾವರಣ ಒಂದು ರೀತಿ ಉಂಟಾಗ್ತಾ ಇದೆ ನಿಮ್ಮ ಶ್ರೀಮತಿಯವರ ಕಡೆಯಿಂದನೇ ನಿಮಗೆ ಕೆಲವೊಂದು ಅವಮಾನಗಳಾಗುವಂತಹ ಒಂದು ಪ್ರಸಂಗವೂ ಕೂಡ ಈ ವಾರದಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ಈ ವಾರದಲ್ಲಿ ಸ್ವಲ್ಪ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರತಿನಿತ್ಯವೂ ಕೂಡ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದು ತುಂಬ ಕ್ಷೇಮಕರವಾದದ್ದು ವಾರಾಂತ್ಯಕ್ಕೆ ಸ್ವಲ್ಪ ಈ ಮನಸ್ತಾಪಕ್ಕೆಲ್ಲವೂ ಕೂಡ ತೆರೆ ಬೀಳತ್ತೆ ಅದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನವೂ ಸಿಕ್ಕತ್ತೆ ಹೋಗಿದ್ದ ಕೆಲಸವೆಲ್ಲವೂ ಕೂಡ ಚಾಲನೆಯನ್ನು ಕೂಡ ಪಡ್ಕೊಳ್ಳುತ್ತೆ ಅದರಿಂದ ವಾರದ ಕೊನೆಯ ಭಾಗಕ್ಕೆ ಸ್ವಲ್ಪ ಉತ್ತಮ ಫಲಗಳನ್ನು ಮೊದಲ ಮೊದಲಾರ್ಧದಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿದ್ದರೆ ತುಂಬ ಕ್ಷೇಮ ಕನ್ಯಾ ರಾಶಿಯವರಿಗೆ ನಿಮಗೆ ವಾರದ ಮೊದಲಾರ್ಧ ಭಾಗದಲ್ಲಿ ಸ್ವಲ್ಪ ನೀವು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವಂತೆ ಇದೆ ಆದರೂ ಕೂಡ ನಿಮಗೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳು ಕೂಡ ಕಂಡುಬರುವಂತಹ ಲಕ್ಷಣಗಳಿವೆ ನೀವು ಕೈ ಹಾಕಿದಂತಹ ಯಾವುದೋ ಕೆಲಸ ಇರಬಹುದು ಅಥವಾ ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈ ವಾರದಲ್ಲಿ ಯಾವುದೇ ಹೊಸ ಕೆಲಸಕ್ಕೆ ಸಹಿ ಮಾಡೋದು ಬೇಡ ಸ್ವಲ್ಪ ಕೆಲವು ದಿವಸಗಳ ಕಾಲ ನೀವು ಅದನ್ನು ಮುಂದೂಡೋದು ಬಹಳ ಕ್ಷೇಮಕರವಾಗುತ್ತೆ ಯಾರಿಗಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದದ್ದೇ ಆದರೆ ಈ ಒಂದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದರಲ್ಲಿ ಕೂಡ ಮಧುಮೇಹಿಗಳಿಗೆ ಸ್ವಲ್ಪ ಜ್ಞಾನ ತಪ್ಪಿ ಬೀಳುವಂತಹ ಅವಕಾಶ ಬರುವಂಥದ್ದು ಅದು ವಿಪರೀತವಾದಂತಹ ಒಂದು ಸಕ್ಕರೆಯ ಅಂಶ ಜಾಸ್ತಿಯಾಗಿ ಬೇರೆಯ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಇವೆಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ನೀವು ಮಾಡುವಂತಹ ಊಟ ಉಪಚಾರದಲ್ಲಿ ಹೊರಗಡೆ ಹೋದಾಗ ಏನಾದರೂ ಸೇವನೆ ಮಾಡಬೇಕಾದ್ರೆ ಅಲ್ಲಿ ಸರಿಯಾಗಿ ನೀವು ನೋಡಿಕೊಂಡು ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಆಗತ್ತೆ ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇಟ್ಕೊಳ್ಳಿ ನಿಮ್ಮ ಮಕ್ಕಳ ಮದುವೆಗಾಗಿ ಅಥವಾ ವಿದ್ಯಾಭ್ಯಾಸದಲ್ಲಿರತಕ್ಕಂತಹ ಯಾರಾದರೂ ಮಕ್ಕಳಿದ್ದದ್ದೇ ಆದರೆ ಅವರಿಗೆ ಬೇಕಾಗುವಂತಹ ಎಲ್ಲ ಸೌಲಭ್ಯಗಳು ಸಿಕ್ಕತ್ತೆ ಮತ್ತು ಮದುವೆಗೆ ನೀವು ಪ್ರಯತ್ನ ಪಡ್ತಾ ಇದ್ದದ್ದೇ ಆದರೆ ಅದಕ್ಕೂ ಕೂಡ ಸಾಕಷ್ಟು ಅವಕಾಶಗಳು ಬರುತ್ತೆ ಆ ಭಾಗದಲ್ಲಿ ನಿಮಗೆ ಈ ವಾರದಲ್ಲಿ ತುಂಬ ಉತ್ತಮ ಫಲಗಳನ್ನು ನೀವು ನೋಡ್ತಾ ಇದ್ದೀರ ಕುಟುಂಬದವರ ಜೊತೆಯಲ್ಲಿ ಹಿಂದಿನ ವಾರಗಳಲ್ಲಿ ಇದ್ದಂತಹ ಮನಸ್ತಾಪ ಎಲ್ಲವೂ ಕೂಡ ಈ ವಾರದಲ್ಲಿ ಸುಖಾಂತ್ಯವಾಗತ್ತೆ ಎಲ್ಲರ ಜೊತೆಯಲ್ಲಿ ಸಮಾಧಾನದಿಂದ ಖುಷಿಯಾಗಿರ್ತಕ್ಕಂತಹ ವಾತಾವರಣ ನಿಮ್ಮ ಮನೆಯಲ್ಲಿ ಕೂಡ ಮೂಡಿಬರುತ್ತೆ ಹಾಗಾಗಿ ಸ್ವಲ್ಪ ಮಿಶ್ರ ಫಲಗಳಿರ್ತಕ್ಕಂತಹ ವಾರವಾಗಿದೆ ಹಾಗಂತ ಆಲೋಚನೆ ಮಾಡೋದಕ್ಕೆ ಏನೂ ಇಲ್ಲ ನೀವು ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ತಕ್ಕಂತಹ ವಾರವೂ ಆಗತ್ತೆ ಸ್ವಲ್ಪ ನೀವು ನಿಮ್ಮ ಒಂದು ಇಷ್ಟ ದೇವತೆ ಯಾವುದಿದೆಯೋ ಅದಕ್ಕೆ ಒಂದು ಪೂಜೆಯನ್ನು ಕೈಗೊಳ್ಳಿ ಅದರಿಂದ ಇನ್ನೂ ಹೆಚ್ಚಿನ ಫಲವನ್ನು ಪಡ್ಕೊಳ್ಬಹುದಾಗಿದೆ ತುಲಾರಾಶಿ ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಅಧಿಕವಾಗಿಯೇ ಬರ್ತಕ್ಕಂತಹ ಲಕ್ಷಣ ಇರುವಂಥದ್ದು ಆರೋಗ್ಯದಲ್ಲಿ ಮತ್ತು ತಾಯಿಯವರ ಆರೋಗ್ಯದಲ್ಲಿ ತುಂಬ ಏರುಪೇರು ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಇದರ ಜೊತೆಗೆ ಸ್ವಲ್ಪ ತೇಜೋವಧೆ ಆಗುವಂತಹ ಅವಕಾಶಗಳಿದೆ ನಿಮ್ಮ ಆಸ್ತಿ ಅಥವಾ ವ್ಯವಹಾರಗಳ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಗಳು ಬಂದು ನಿಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡುವಂತಹ ಅವಕಾಶಗಳು ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ಮಾತನಾಡುವಾಗ ಬಹಳ ಜಾಣ್ಮೆಯಿಂದ ವರ್ತಿಸಿ ಯಾವುದೇ ವಿಚಾರವನ್ನು ಕೂಡ ಈ ವಾರದಲ್ಲಿ ಇತ್ಯರ್ಥ ಮಾಡೋದಕ್ಕೆ ಹೋಗದೇ ಇದ್ದರೆ ಕ್ಷೇಮ ಜೊತೆಗೆ ನಿಮ್ಮ ಈ ಒಂದು ರಾಶಿಯಲ್ಲಿ ಇರ್ತಕ್ಕಂಥವರು ಯಾವುದೇ ಶುಭ ಕಾರ್ಯಗಳನ್ನು ಈ ವಾರದಲ್ಲಿ ನೀವು ನಿಗದಿ ಮಾಡಿಕೊಳ್ಳದೇ ಇದ್ದರೆ ಅದು ಇನ್ನೂ ಉತ್ತಮವಾಗುತ್ತೆ ಯಾಕೆಂದರೆ ಅದು ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ತಂದುಕೊಡುವಂಥ ಅವಕಾಶ ಆಗುತ್ತೆ ಹಾಗಾಗಿ ಈ ಕಾಲವನ್ನು ಸ್ವಲ್ಪ ಮುಂದೂಡ್ಕೊಳ್ಳಿ ಅದರಿಂದಾಗಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಸ್ವಲ್ಪ ಹಿನ್ನಡೆ ಆಗುವಂತಹ ಆ ಲಕ್ಷಣಗಳು ಕಂಡು ಇದೆ ಹಾಗಾಗಿ ನೀವು ಬೇರೆಯವರ ಹತ್ತಿರ ಸಾಲಕ್ಕೆ ಹೋಗುವಂತಹ ಅವಕಾಶ ಕೂಡ ಬರ್ತಾ ಇದೆ ಹಾಗಾಗಿ ಖರ್ಚಿನಲ್ಲಿ ಸ್ವಲ್ಪ ಹಿಡಿತ ಇಟ್ಕೊಳ್ಳಿ ಆದಷ್ಟು ಕೂಡ ಸಾಲಕ್ಕೆ ಹೋಗದೇ ಇರೋ ರೀತಿಯಲ್ಲಿ ನೀವು ಅಲ್ಲಿಯೇ ಸರಿಪಡಿಸೋದಕ್ಕೆ ಪ್ರಯತ್ನವನ್ನು ಪಡಿ ಯಾಕೆಂದರೆ ಈ ವಾರದಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾಗಿರೋದರಿಂದ ಕೆಲವು ಕೆಲಸಗಳನ್ನು ಮಾಡಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಇದ್ದರೆ ತುಂಬ ಕ್ಷೇಮ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಬಹಳ ಸಂತೋಷದಾಯಕವಾಗಿರ್ತಕ್ಕಂತಹ ವಾರ ತುಂಬ ಅನುಕೂಲವನ್ನು ನೀವು ಈ ವಾರದಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಎಲ್ಲ ಒಂದು ಕನಸುಗಳು ಕೂಡ ನನಸಾಗ್ತಾ ಇದೆ ನೀವು ಹಾಕಿದಂತಹ ಹಣ ಯಾವುದಾದರೂ ಶೇರ್ ಮಾರ್ಕೆಟಲ್ಲಿರ್ಬೋದು ಬೇರೆ ಯಾವುದಾದ್ರೂ ಹೂಡಿಕೆಯಲ್ಲಿರ್ಬೋದು ಹಾಕಿದಂತಹ ಹಣಕ್ಕೆ ಒಳ್ಳೆಯ ಒಂದು ಲಾಭ ನಿಮ್ಮ ಕೈಗೆ ಸಿಗ್ತಾ ಇರತಕ್ಕಂತಹ ವಾರ ಇದಾಗತ್ತೆ ಜೊತೆಗೆ ಯಾರೆಲ್ಲ ವ್ಯಾಪಾರದಲ್ಲಿ ಇರ್ತಾ ಇರುವಂಥವರು ಇದ್ದೀರಾ ಅವರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಕೂಡ ಕಂಡು ಬರ್ತಕ್ಕಂತಹ ಒಂದು ವಾರ ಈ ವಾರ ಆಗಿರುತ್ತೆ ಆದರೆ ಮಾತ್ರ ಯಾರಾದರೂ ಕೂಡ ಈ ರಾಜಕೀಯದಲ್ಲಿರ್ತಕ್ಕಂಥವರು ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ನಿಮ್ಮ ವರಿಷ್ಠರಿಂದ ಸ್ವಲ್ಪ ತೊಂದರೆಗಳು ಸಮಸ್ಯೆಗಳು ಬರುವಂತಹ ಲಕ್ಷಣಗಳಿದೆ ಆ ಕ್ಷೇತ್ರದಲ್ಲಿ ಇರುವಂಥವರು ಸ್ವಲ್ಪ ನೀವು ಹೆಚ್ಚಿನ ಒಂದು ಜಾಗ್ರತೆಯನ್ನು ವಹಿಸಬೇಕು ನಿಮ್ಮ ಜೊತೆಯಲ್ಲಿರುವವರೇ ಯಾರಾದರೂ ಕೂಡ ಏನಾದರೂ ಸಮಸ್ಯೆಯನ್ನು ತಂದುಕೊಡುವಂಥದ್ದು ಹೇಳಿಕೊಡುವಂಥದ್ದು ಈ ರೀತಿಯೆಲ್ಲ ಆಗುವಂತಹ ಲಕ್ಷಣ ಇದೆ ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಕೂಡ ವಿದೇಶಕ್ಕೆ ಹೋಗಿ ಕೆಲಸಕ್ಕೆ ಕೆಲಸ ಮಾಡಬೇಕು ಅಂತ ಆಸೆ ಪಡುವವರಿದ್ದರೆ ಈ ವಾರ ತುಂಬ ಸೂಕ್ತವಾಗಿದೆ ಈ ವಾರದಲ್ಲಿ ನಿರ್ಧಾರ ಮಾಡಿ ನೀವು ಅದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ನೀವು ಅಲ್ಲಿ ಹೋಗೋಕ್ಕೂ ಅವಕಾಶ ಇದೆ ಅಲ್ಲಿಯೇ ಸ್ಥಿರವಾಗಿ ನೆಲೆಸೋದಕ್ಕೂ ಕೂಡ ಅವಕಾಶ ಇದೆ ಆ ಕನಸು ಇರತಕ್ಕಂಥವರು ಈ ವಾರದಲ್ಲಿ ಪ್ರಯತ್ನವನ್ನು ಪಡಬಹುದಾಗಿದೆ ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳನ್ನು ನೋಡುವಂತಹ ಯೋಗ ಇದೆ ಇನ್ನು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಅವರು ಹೆಚ್ಚು ಒಂದು ಆಸೆಯನ್ನು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಂತ ತುಂಬ ಬೇಸರವನ್ನು ಪಟ್ಕೋಬೇಕಾಗಿಲ್ಲ ಕೆಲವೊಂದು ಸಮಸ್ಯೆಗಳು ಇದೆ ಅದು ನೀವು ಈ ನಡುವೆ ಎಲ್ಲ ಸ್ವಲ್ಪ ನೀವು ಸಮಸ್ಯೆಗಳನ್ನು ಆಗಿಂದಾಗೆ ನೀವು ಎದುರಿಸ್ತಾ ಬಂದಿರುವಂಥದ್ದು ಆದರೆ ಈ ವಾರದಲ್ಲಿ ಸಣ್ಣ ಸಣ್ಣ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಅನುಕೂಲಕರವಾಗಿದೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗವನ್ನು ಮಾಡುವಂಥವ್ರು ದೊಡ್ಡ ಮಟ್ಟದಲ್ಲಿ ಉದ್ಯಮಿಗಳಿಗೆ ಸ್ವಲ್ಪ ನೀವು ನಕಾರಾತ್ಮಕವಾದಂತಹ ಒಂದು ಕೆಲಸವನ್ನು ಮಾಡುವಂತಹ ಅವಕಾಶ ಬರುತ್ತೆ ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಹೆಚ್ಚಿನ ಒಂದು ಯಾರದಾದರೂ ಸರಿಯಾದ ಸಲಹೆಗಳನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಉತ್ತಮವಾಗುತ್ತೆ ನಮ್ಮ ಸಮಯ ಚೆನ್ನಾಗಿಲ್ದೇ ಇರುವಾಗ ನಾವು ಮಾಡುವ ಯೋಚನೆಗಳೆಲ್ಲವೂ ಕೂಡ ನಮಗೆ ವ್ಯತಿರಿಕ್ತವಾಗಿ ಹೋಗುತ್ತೆ ಹಾಗಾಗಿ ಬೇರೆಯವರ ಸಲಹೆಯನ್ನು ತೆಗೆದುಕೊಂಡು ಅದರ ಪ್ರಕಾರ ನಡೆಯೋದರಿಂದ ಅನುಕೂಲ ಆಗುವಂಥ ಅವಕಾಶಗಳು ತುಂಬ ಇರುತ್ತೆ ವಿದ್ಯಾರ್ಥಿಗಳು ಯಾರಿದ್ದೀರಾ ಈ ಧನಸ್ಸು ರಾಶಿಯಲ್ಲಿ ಸ್ವಲ್ಪ ಮನೋರಂಜನೆಗೆ ಹೆಚ್ಚಿನ ಕಾಲವನ್ನು ಮೀಸಲಾಗಿಡ್ತೀರ ಹಾಗಾಗಿ ಫಲಿತಾಂಶದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ ಹಾಗಾಗಿ ನೀವು ಸ್ವಲ್ಪ ಆಲಸ್ಯವನ್ನು ಕಡಿಮೆ ಮಾಡಿ ಮನೋರಂಜನೆಯನ್ನು ಕಡಿಮೆ ಮಾಡಿಕೊಳ್ಳಿ ಓದಿನ ಕಡೆ ಶ್ರದ್ಧೆಯನ್ನು ತೋರಿಸಿ ಆಗ ಮಾತ್ರ ನೀವೇನನ್ನಾದರೂ ಸಾಧನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಎಲ್ಲರೂ ಸೇರಿ ಒಟ್ಟಾರೆ ಕೂತು ನೀವು ಚರ್ಚೆಯನ್ನು ಮಾಡಿ ಎಷ್ಟೋ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ತೀರ ಆ ನಿಟ್ಟಿನಲ್ಲಿ ನಿಮಗೆ ಹೆಚ್ಚಿನ ಲಾಭ ಆಗುವಂತಹ ಲಕ್ಷಣಗಳು ಕೂಡ ಇದೆ ಹಾಗಾಗಿ ಧನಸ್ಸು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಯದಲ್ಲಿ ತುಂಬ ಉತ್ತಮವಾದ ಫಲ ಇಲ್ಲದೆ ಇರೋದ್ರಿಂದ ನೀವು ಸ್ವಲ್ಪ ಆಗಿಂದಾಗ್ಗೆ ಅಥವಾ ಶನಿವಾರಗಳಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ವಿಳ್ಳೆದೆಲೆಯನ್ನು ಸಮರ್ಪಣೆಯನ್ನು ಮಾಡಿ ಬನ್ನಿ ಅಥವಾ ಒಂದು ತುಳಸಿಯ ಮಾಲೆಯನ್ನು ಸಮರ್ಪಣೆಯನ್ನು ಮಾಡಿ ಬನ್ನಿ ಅಷ್ಟು ಮಾಡ್ತಾ ಬಂದಿದ್ದೆ ಆದರೆ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ಸ್ವಲ್ಪ ಅತ್ಯದ್ಭುತವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ ನಿಮ್ಮ ಕಾರ್ಯವೆಲ್ಲವೂ ಕೂಡ ಯಶಸ್ಸಿನ ಕಡೆಗೆ ನಡೀತಾ ಇರತಕ್ಕಂಥದ್ದು ನಿಮ್ಮ ಅತಿ ಉತ್ತಮವಾದಂತಹ ಒಂದು ಯೋಗ ಈ ವಾರದಲ್ಲಿ ನೀವು ಕಚೇರಿಯ ವಿಳಾಸವನ್ನು ಬದಲಾಯಿಸಬೇಕು ಅಂತನೋ ಅಥವಾ ನೀವಿರ್ತಕ್ಕಂತಹ ಕಚೇರಿಯನ್ನು ಬೇರೆ ಯಾವುದಾದ್ರೂ ಭಾಗದಲ್ಲಿ ವಿಸ್ತೀರ್ಣ ಮಾಡಬೇಕು ಅಂತನೋ ಯೋಚನೆ ಮಾಡ್ತೀರಾ ಅದಕ್ಕಾಗಿ ಕಟ್ಟಡವನ್ನು ನೀವು ಖರೀದಿ ಮಾಡೋದಕ್ಕೂ ಕೂಡ ಮುಂದೆ ಹೋಗ್ತೀರಾ ಅಥವಾ ನಿಮಗೆ ಬರಬೇಕಾಗಿದ್ದಂತಹ ಪಿತ್ರಾರ್ಜಿತ ಆಸ್ತಿ ಯಾವುದಾದರೂ ಇದ್ದರೆ ಅದು ನಿಮ್ಮ ಭಾಗಕ್ಕೆ ಬರ್ತಕ್ಕಂತಹ ಯೋಗ ಇದೆ ಮಹಿಳೆಯರು ಯಾರಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಳ್ತಾ ಇದ್ದಿದ್ರೆ ಈ ವಾರದಲ್ಲಿ ನೀವು ಪ್ರಯತ್ನವನ್ನು ಪಡಬಹುದಾಗಿದೆ ಹಾಗಾಗಿ ಇವೆಲ್ಲವೂ ಕೂಡ ನಿಮಗೆ ಉತ್ತಮವಾದಂತಹ ಫಲಗಳನ್ನು ಕೊಡುವಂತಹ ವಾರ ಇದಾಗ್ತಾ ಇದೆ ಅದರ ಜೊತೆಗೆ ಯಾರೆಲ್ಲ ಈ ಒಂದು ಮಕರ ರಾಶಿಯಲ್ಲಿ ಇರತಕ್ಕಂಥವ್ರು ಈ ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂಥವ್ರು ಸಣ್ಣ ಪ್ರಮಾಣದ ವ್ಯಾಪಾರ ಮಾಡ್ತಕ್ಕಂಥವ್ರು ಇದ್ದೀರಾ ಅವರೆಲ್ರಿಗೂ ಕೂಡ ವಿಶೇಷವಾಗಿ ಲಾಭ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಇದೆ ಆದರೆ ಸ್ವಲ್ಪ ಬಹಳ ಬೇಗ ಸಿಟ್ಟು ಮಾಡ್ಕೊಳ್ತಾ ಇದ್ದೀರಾ ತುಂಬ ಕೋಪಕ್ಕೆ ಒಳಗಾಗ್ತಾ ಇದ್ದೀರಾ ಅದರಿಂದಾಗಿ ಸ್ವಲ್ಪ ಸಿಡಿ 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 ಅಂತ ಇರ್ತೀರಾ ಈ ಒಂದು ಮನೋ ದೌರ್ಬಲ್ಯವನ್ನು ಸ್ವಲ್ಪ ನಿಗ್ರಹಿಸಿಕೊಳ್ಳಿ ಅದರಿಂದ ಇನ್ನೂ ಉತ್ತಮ ಫಲವನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಯಾರೆಲ್ಲ ಮಹಿಳೆಯರಿಗೆ ಉದ್ಯೋಗ ಇಲ್ಲ ಅಂತ ಇದ್ದೀರಾ ಅವರು ಪ್ರಯತ್ನವನ್ನು ಪಡಿ ನಿಮಗೆ ಉದ್ಯೋಗ ಅವಕಾಶ ಸುಲಭವಾಗಿ ಆಗುವಂತಹ ಲಕ್ಷಣ ಕಂಡುಬರುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಇದು ಸಾಧಾರಣವಾದಂತಹ ವಾರ ಇದಾಗಿದೆ ನಿಮ್ಮ ಹೂಡಿಕೆಗೆ ಯಾವುದೇ ರೀತಿಯ ಒಂದು ಲಾಭ ಬರ್ತಾ ಇಲ್ಲ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೆಲವೆಲ್ಲ ಸ್ಥಗಿತವಾಗಿದೆ ಕೆಲವೆಲ್ಲ ಬಹಳ ನಿಧಾನಗತಿಯಲ್ಲಿ ಹೋಗ್ತಾ ಇದೆ ಹಾಗಾಗಿ ಮನಸ್ಸು ಬಹಳ ದುರ್ಬಲವಾಗಿದೆ ನಿಮಗೆ ಎಲ್ಲ ಕೆಲಸದಲ್ಲಿಯೂ ಕೂಡ ಸ್ವಲ್ಪ ನಕಾರಾತ್ಮಕತೆ ಕಂಡು ಬರ್ತಾ ಇದೆ ಅನ್ನೋ ವಿಚಾರಕ್ಕೇನೆ ನೀವು ಸ್ವಲ್ಪ ಖಿನ್ನತೆಗೆ ಇದ್ದೀರಾ ಆದರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ ಅವಕಾಶ ಇಲ್ಲ ಈ ವಾರದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆ ಇದೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲಗಳನ್ನು ನೀವು ಖಂಡಿತವಾಗಿಯೂ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಆದರೆ ಮಹಿಳೆಯರು ಯಾರು ಈ ಒಂದು ಕುಂಭರಾಶಿಯವರಿದ್ದೀರಾ ಅವರಿಗೆ ಹೆಚ್ಚಿನ ಫಲಗಳು ಸಿಕ್ಕುವಂತಹ ವಾರ ಇದಾಗಿದೆ ನೀವು ಹೊಸ ಕೆಲಸ ಪ್ರಾರಂಭ ಮಾಡಬೇಕು ಅಂದರೆ ಧೈರ್ಯವಾಗಿ ಈ ವಾರದಲ್ಲಿ ಮಾಡಬಹುದಾಗಿದೆ ನಿಮ್ಮ ಪ್ರಯತ್ನ ಹಿಂದಿನಿಂದ ಇದ್ದದ್ದೇ ಆದರೆ ಈ ವಾರದಲ್ಲಿ ಹೊಸ ಪ್ರಾಜೆಕ್ಟ್ ನಿಮ್ಮ ಕೈಗೆ ಸೇರುವಂತಹ ಲಕ್ಷಣಗಳು ಕೂಡ ಇದೆ ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ವ್ಯತ್ಯಾಸ ಇರತಕ್ಕಂಥದ್ದು ಅದರ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಿ ಆವಾಗ ನಿಮಗೆ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಸಾಕಷ್ಟು ಉತ್ತಮವಾದಂತಹ ಫಲಗಳನ್ನೇ ಈ ವಾರದಲ್ಲಿ ನೀವು ನೋಡ್ತೀರಾ ಯಾಕೆ ಅಂತ ಹೇಳಿದ್ರೆ ನೋಡಿ ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚಿನ ಬಡ್ತಿ ಸಿಕ್ಕುವಂತೆ ಇದೆ ಯಾರೆಲ್ಲ ಉದ್ಯಮಿಗಳಿರ್ತೀರ ಅವರಿಗೆ ವಿಸ್ತೀರ್ಣ ಮಾಡೋದಕ್ಕೂ ಅವಕಾಶ ಇದೆ ಇರ್ತಕ್ಕಂತಹ ಜಾಗದಲ್ಲಿ ಕೂಡ ಆದಾಯ ಬಹಳ ಚೆನ್ನಾಗಿ ಬರುವಂತಹ ಯೋಗ ನಿಮ್ಮದಾಗ್ತಾಯಿದೆ ಕ್ರೀಡಾಪಟುಗಳು ಯಾರೆಲ್ಲ ಇದ್ದೀರಾ ಅವರಿಗೆ ಉತ್ತಮವಾದಂತಹ ಕ್ರೀಡೆಗೆ ಅವಕಾಶ ಸಿಕ್ಕುವಂತಹ ಯೋಗ ಇದೆ ಅಥವಾ ಒಳ್ಳೆಯ ಉತ್ತೇಜನ ಪ್ರೋತ್ಸಾಹ ಎಲ್ಲವೂ ಕೂಡ ಕ್ರೀಡೆಯಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕುವಂತಹ ಅವಕಾಶಗಳು ಕಂಡು ಬರ್ತಾ ಇದೆ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಅವರಿಗೆ ಉತ್ತಮವಾದಂತಹ ಫಲಿತಾಂಶವನ್ನು ನಿರೀಕ್ಷೆ ಮಾಡೋದಕ್ಕೆ ಕೂಡ ಅವಕಾಶ ಇರುವಂತೆ ಇದೆ ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆಗಳು ಕಂಡುಬರುವಂಥದ್ದು ಪಿತ್ತಕ್ಕೆ ಸಂಬಂಧಪಟ್ಟಿದ್ದು ವಾಂತಿ ಆಗ್ತಕ್ಕಂಥದ್ದು ಈ ರೀತಿ ಸ್ವಲ್ಪ ನೀವು ಆರೋಗ್ಯದ ಕಡೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಯ್ಯೋ ಇಷ್ಟೇ ತಾನೇ ಬಿಡು ಅಂತ ಸ್ವಲ್ಪ ಧೋರಣೆ ಮಾಡಿದ್ದೆ ಆದರೆ ಅದು ತೀವ್ರವಾಗುವಂತಹ ಅವಕಾಶಗಳು ಕೂಡ ಕಂಡುಬರುತ್ತೆ ಆ ನಿಟ್ಟಿನಲ್ಲಿ ನೀವು ಹೆಚ್ಚಿನ ಜಾಗ್ರತೆಯನ್ನು ವಹಿಸ್ಕೊಳ್ಳಿ ಬೇರೆ ಎಲ್ಲವೂ ಕೂಡ ಶುಭಕರವಾಗಿಯೇ ಕಂಡು ಬರ್ತಾ ಇದೆ ಇವೆಲ್ಲವೂ ಕೂಡ ಈ ಹನ್ನೆರಡು ರಾಶಿಗಳ ಈ ವಾರದ ಡಾಕ್ಟರ್ ಗೌರಿಯಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ ಗಳನ್ನ ಮೊದಲೇ ನೋಡಬಹುದು ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ